ಪ್ರಿಯ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ನಾವು ನಮ್ಮ ಪಠ್ಯಪುಸ್ತಕದಲ್ಲಿ ಬರುವಂತಹ ಪಾಠ 15 ದುಡಿಮೆಯ ಗರಿಮೆ ಎಂಬ ಪದ್ಯವನ್ನು ಅಭ್ಯಾಸ ಮಾಡೋಣ ಮಕ್ಕಳೇ ಇಲ್ಲಿ ಈ ಪದ್ಯದ ಮೂಲಕ ನಾವು ಹಲವಾರು ರೀತಿಯಾದಂತಹ ವೃತ್ತಿಗಳನ್ನು ಮಾಡುವ ಕಸಬು ಅಂದರೆ ಕೆಲಸಗಳು ಅದನ್ನು ಮಾಡುವಂತಹ ಕಸಬುದಾರರ ಬಗ್ಗೆ ನಾವು ಇದರಲ್ಲಿ ತಿಳ್ಕೋಬೋದು ಮಕ್ಕಳೇ ಹಾಗೆಯೇ ಈಗ ಎಲ್ಲ ಊರುಗಳಲ್ಲಿಯೂ ಕೂಡ ವಿವಿಧ ರೀತಿಯಾದಂತಹ ಕೆಲಸ ಮಾಡೋರು ಇರ್ತಾರೆ ಮಕ್ಕಳೇ ಯಾವುದೇ ಒಂದು ಕೆಲಸವನ್ನು ಎಲ್ಲರೂ ಕೂಡ ಮಾಡಲಿಕ್ಕಾಗಲ್ಲ ಅದು ಎಲ್ಲರೂ ಒಟ್ಟಿಗೆ ಸೇರಿ ಪ್ರತಿಯೊಂದು ಕೆಲಸವನ್ನು ಹಂಚಿಕೊಂಡು ಮಾಡಿದರೆ ಅಂದರೆ ವಿವಿಧ ಭಾಗಗಳಾಗಿ ವಿಂಗಡಿಸ್ಕೊಂಡು ಇಂಥವ್ರು ಇಂಥ ಕೆಲಸ ಮಾಡೋದು ಅಂತ ಹೇಳಿದರೆ ಎಲ್ಲರೂ ಕೂಡ ಆ ಹಳ್ಳಿಯಲ್ಲಿ ಕೆಲಸಗಳು ಸುಗಮವಾಗಿ ನಡೆಯುತ್ತೆ ಮಕ್ಕಳೇ ಎಲ್ರಿಗೂ ಕೂಡ ಉಪಯೋಗ ಆಗುತ್ತೆ ಅದೇ ರೀತಿ ಈಗ ಕಮ್ಮಾರರು ಅಂತ ಹೇಳ್ತೀವಿ ನಾವು ಕಮ್ಮಾರರು ಏನು ಮಾಡ್ತಾರೆ ಮರ ಕಬ್ಬಿಣದ ಕೆಲಸಗಳನ್ನೆಲ್ಲ ಅವ್ರು ಮಾಡ್ತಾರೆ ಅಲ್ವಾ ಈಗ ಮಡಿವಾಳರು ಬಟ್ಟೆಗಳನ್ನೆಲ್ಲ ಒಗೆಯೋ ಕೆಲಸವನ್ನು ಮಾಡ್ತಾರೆ ಈಗ ಟೈಲರ್ಗಳು ಅವರು ಬಟ್ಟೆಗಳನ್ನೆಲ್ಲ ಒಲಿಯುವಂತಹ ಕೆಲಸಗಳನ್ನ ನಮಗೆ ಬಟ್ಟೆ ಡ್ರೆಸ್ಗಳನ್ನೆಲ್ಲ ಸ್ಟಿಚ್ ಮಾಡಿ ಕೊಡ್ತಾರೆ ಹೀಗೆಯೇ ಕ್ಷೌರಿಕರು ಕ್ಷೌರಿಕರು ಅಂತ ಹೇಳಿದ್ರೆ ಹೇರ್ ಕಟ್ ಎಲ್ಲ ಮಾಡ್ತಾರಲ್ಲ ಸೊ ಅವರು ಹೀಗೆ ಒಂದು ಊರಲ್ಲಿ ಎಲ್ಲ ಕೆಲಸ ಮಾಡೋರು ಕೂಡ ಇರ್ತಾರೆ ಈ ಪದ್ಯದಲ್ಲಿ ಮಕ್ಕಳೇ ಕವಿ ವಿ ಬಿ ಕುಳ ಮರು ಅಂತ ಹೇಳುವಂತಹ ಕವಿಗಳು ತಮ್ಮ ಪದ್ಯದಲ್ಲಿ ಈ ಕಸುಬುದಾರರ ಬಗ್ಗೆ ಬಹಳ ಸೊಗಸಾಗಿ ರಚನೆಯನ್ನು ಮಾಡಿದ್ದಾರೆ ಮಕ್ಕಳೇ ಈ ಪದ್ಯವನ್ನು ಅಭ್ಯಾಸ ಮಾಡೋಣ ಇದನ್ನು ರಾಗವಾಗಿ ಹಾಡೋದನ್ನು ನಾನು ಹೇಳ್ಕೊಡ್ತೀನಿ ನೀವು ಕೂಡ ಮನೆಯಲ್ಲಿ ರಾಗವಾಗಿ ಹಾಡಲಿಕ್ಕೆ ಪ್ರಯತ್ನಿಸಬೇಕು ಮಕ್ಕಳೇ ಪಾಠ 15 ದುಡಿಮೆಯ ಗರಿಮೆ ಕಬ್ಬಿಣ ಕುಟ್ಟುತ ಹಾರೆಯ ಮಾಡುತ್ತ ಮುದದಿಂದ ಕೊಡುವೆನು ರೈತನಿಗೆ ಬೆಳೆಯನ್ನು ಬೆಳೆಯಲು ನೆರವನ್ನು ನೀಡುವೆ ಜನರನ್ನು ಸಲಹುವ ದಾತನಿಗೆ ಜನರನ್ನು ಸಲಹುವ ದಾತನಿಗೆ ಕಾಡನು ಸೇರುತ್ತ ಒಣಮರ ಹುಡುಕುತ್ತ ನೀಗಿಲ ಅಳತೆಗೆ ಕೊಯ್ಯುವೆನು ಉತ್ತಮ ಹಲವನ್ನು ಮಾಡುತ್ತ ನೊಗವನು ಕೆತ್ತನೆಯೊಂದಿಗೆ ನೀಡುವೆನು ಕೆತ್ತನೆಯೊಂದಿಗೆ ನೀಡುವೆನು ಬಟ್ಟೆಯ ಗಂಟನ್ನು ಒಟ್ಟಿಗೆ ಸೇರಿಸಿ ಕತ್ತೆಯ ಬೆನ್ನಲ್ಲಿ ಇರಿಸುವೆನು ಹರಿಯುವ ನೀರನ್ನು ಕಲುಷಿತಗೊಳಿಸದೆ ಒಗೆಯುವೆನೆಲ್ಲರ ವಸನವನು ಒಗೆಯುವೆನೆಲ್ಲರ ವಸನವನು ಕಡಲಲ್ಲಿ ಬಲೆಯನ್ನು ಬೀಸುತ್ತ ಮೀನನ್ನು ಸಡಗರದಿಂದಲೇ ಹಿಡಿಯುವೆನು ಸಂತೆಗೆ ಸಾಗಿಸಿ ಮಾರಲು ಕುಳಿತರೆ ಸಂಜೆಗೆ ಹಣವನ್ನು ಎಣಿಸುವೆನು ಸಂಜೆಗೆ ಹಣವನ್ನು ಎಣಿಸುವೆನು ಹೊಸ ಹೊಸ ಬಗೆಯಲ್ಲಿ ಉಡುಗೆಯ ಹೊಲಿಯುತ ಮೈಯನ್ನು ಮನವನ್ನು ಬೆಳಗಿಸುವೆ ಅಪ್ಪನ ಅಮ್ಮನ ಮಕ್ಕಳ ಬಳಗದ ಮೆಚ್ಚುಗೆ ಗಳಿಸಲು ತವಕಿಸುವೆ ಮೆಚ್ಚುಗೆ ಗಳಿಸಲು ತವಕಿಸುವೆ ಮಕ್ಕಳೇ ನಾವು ಈ ಪದ್ಯದ ಸಾರಾಂಶವನ್ನು ನೋಡೋಣ ಕಬ್ಬಿಣ ಕುಟ್ಟುತ್ತ ಹಾರೆಯ ಮಾಡುತ್ತ ಮುದದಿಂದ ಕೊಡುವೆನು ರೈತನಿಗೆ ಬೆಳೆಯನ್ನು ಬೆಳೆಯಲು ನೆರವನ್ನು ನೀಡುವೆ ಜನರನ್ನು ಸಲಹುವ ದಾತನಿಗೆ ಕಬ್ಬಿಣ ಕುಟ್ಟುತ್ತಾ ಹಾರೆಯನ್ನು ಮಾಡುವಂಥದ್ದು ಇದು ಹೊಲದಲ್ಲಿ ಅಂದರೆ ಫೀಲ್ಡ್ಗಳಲ್ಲಿ ಅಂದರೆ ಕೃಷಿ ಮಾಡುವಂತಹ ವ್ಯವಸಾಯಕ್ಕೆ ಉಪಯೋಗವಾಗುವಂತಹ ಅಥವಾ ತೋಟದಲ್ಲಿ ಉಪಯೋಗವಾಗುವಂತಹ ಹಾರೆ ಆ ಹಾರೆಯನ್ನು ಕಬ್ಬಿಣದಿಂದ ನಾನು ಮಾಡ್ತೀನಿ ಹಾಗೆಯೇ ಮುದದಿಂದ ಖುಷಿಯಿಂದ ಪ್ರೀತಿಯಿಂದ ನಾನು ಯಾರಿಗೆ ಕೊಡ್ತಾನೆ ರೈತನಿಗೆ ರೈತರು ಕೆಲಸ ಮಾಡ್ತಾರಲ್ವಾ ಹೊಲ ಗದ್ದೆಗಳಲ್ಲಿ ಅವ್ರಿಗೆ ಕೊಡ್ತೀನಿ ಏನಕ್ಕೆ ಬೆಳೆಯನ್ನು ಬೆಳೆಯಲು ಕ್ರಾಪ್ ಇದೆಲ್ಲ ಕೃಷಿಗಳು ಮಾಡಲಿಕ್ಕೆ ಆ ವ್ಯವಸಾಯವನ್ನು ಮಾಡಲು ಬೆಳೆಗಳನ್ನು ಬೆಳಿಲಿಕ್ಕೆ ನೆರವನ್ನು ನೀಡುವೆ ಸಹಾಯ ನೆರವು ಅಂದರೆ ಸಹಾಯವನ್ನು ನಾನು ಮಾಡ್ತೇನೆ ಜನರನ್ನು ಸಲಹುವ ದಾತನಿಗೆ ಜನರನ್ನು ಸಲಹುವವರು ಯಾರು ರೈತರು ಅಲ್ವಾ ರೈತರು ಬೆಳೆದ್ರೇ ನಮಗೆ ಆಹಾರ ಸಿಗೋದು ಅಲ್ವಾ ಅಂತಹ ಆ ಜನರನ್ನು ನಮ್ಮನ್ನೆಲ್ಲರನ್ನು ಸಲಹುವಂತಹ ಬೆಳೆಸುವಂತಹ ಒಳ್ಳೆಯದನ್ನು ಬಯಸುವಂತಹ ಆ ಜನರನ್ನು ಸಲಹುವಂತಹ ದಾತನು ಯಾರು ರೈತ ನಾನು ಆ ರೈತನಿಗೆ ಕೊಡ್ತೀನಿ ಏನನ್ನು ಮಾಡಿ ಕೊಡ್ತೀನಿ ಕಬ್ಬಿಣವನ್ನು ಕುಟ್ಟಿ ಹಾರೆಯನ್ನು ಮಾಡಿ ನಾನು ಪ್ರೀತಿಯಿಂದ ರೈತನಿಗೆ ಕೊಡ್ತೀನಿ ಹಾಗಾದರೆ ಯಾರು ಈ ಕೆಲಸವನ್ನು ಮಾಡುವವರು ಕಬ್ಬಿಣದ ಕೆಲಸವನ್ನು ಮಾಡುವವರು ನಾವೇನು ಅಂತ ಹೇಳ್ತೀವಿ ಬ್ಲ್ಯಾಕ್ ಸ್ಮಿತ್ ಅಂತ ಹೇಳಲ್ವಾ ಕೇಳಿದ್ದೀರಾ ಬ್ಲ್ಯಾಕ್ ಸ್ಮಿತ್ ಅಂತೇಳಿ ಕಬ್ಬಿಣ ಕೆಲಸ ಮಾಡ್ತಾರಲ್ವಾ ಕಮ್ಮಾರ ಅಂತ ಹೇಳ್ತೀವಿ ಏನು ಹೇಳ್ತೀವಿ ಕಮ್ಮಾರ ಅಂತ ಹೇಳ್ತೀವಿ ಎರಡನೇದು ಕಾಡನ್ನು ಸೇರುತ್ತ ಒಣಮರ ಹುಡುಕುತ್ತ ನೇಗಿಲ ಅಳತೆಗೆ ಕೊಯ್ಯುವೆನು ಉತ್ತಮ ಹಲವನ್ನು ಮಾಡುತ್ತ ನೊಗವನ್ನು ಕೆತ್ತನೆಯೊಂದಿಗೆ ನೀಡುವೆನು ಅಂದರೆ ನಾನು ಕಾಡಿಗೋಗಿ ಕಾಡನ್ನು ಸೇರುತ್ತ ಕಾಡು ದೊಡ್ಡ ಫಾರೆಸ್ಟ್ ಇರುತ್ತಲ್ವಾ ಫಾರೆಸ್ಟ್ ಕಾಡಿಗೆ ಹೋಗಿ ಅಲ್ಲಿರುವಂತಹ ಒಣಮರ
ಅಂದರೆ ಡ್ರೈವುಡ್ ಸ್ಟಿಕ್ಸ್, ಒಣ ಮರಗಳು, ಒಣಗಿದಂತಹ ಮರಗಳನ್ನ ಹುಡುಕಿ ನೇಗಿಲ ಅಳತೆಗೆ ಕೊಯ್ಯುವೆನು. ಆ ನೇಗಿಲು ಯಾವ ರೀತಿ ಅಳತೆ ಇದೆಯೋ, ನೇಗಿಲು ಗೊತ್ತಿದೆಯಲ್ಲ, ಹೊಲವನ್ನು ಉಳುವಂತಹ ಸಾಧನ, ಭೂಮಿಯನ್ನು ಉಳುವಂತಹ ಸಾಧನ. ಅಂದರೆ ಕೃಷಿಗಳಲ್ಲಿ, ಗದ್ದೆಗಳಲ್ಲಿ ಉಳಲು ಇದನ್ನು ಬಳಸ್ತಾರೆ. ಅಂತಹ ನೇಗಿಲನ್ನು ಅಳತೆಗೆ ಅದನ್ನು ಕುಯ್ತೀನಿ, ಕಟ್ ಮಾಡಿ ನಂತರ ಉತ್ತಮ ಹಲವನ್ನು ಮಾಡುತ್ತ ನೊಗವನ್ನು, ಉತ್ತಮ ಹಲ ನೇಗಿಲನ್ನು ಮಾಡಿ ನೊಗ ಕೂಡ ಕೃಷಿಯಲ್ಲಿ ಬಳಸುವಂತಹ ಒಂದು ಸಾಧನ. ಆ ನೊಗವನ್ನು ಮಾಡಿ ನಾನು ಮರದಿಂದ ಮಾಡಿದಂತಹ ಅದು ನೊಗವನ್ನು ಮಾಡಿ ಕೆತ್ತನೆಯೊಂದಿಗೆ ನೀಡುವೆನು. ನಾನು ಅದನ್ನು ಕೆತ್ತನೆ ಮಾಡಿ ಚೆನ್ನಾಗಿ ಆ ಒಣಮರವನ್ನು ಕಾಡಿನಿಂದ ಹುಡ್ಕೊಂಡು ಬಂದು ನೇಗಿಲಾಳತೆಗೆ ಕುಯ್ದು ಅದನ್ನು ಚಂದ ಕೆತ್ತನೆ ಮಾಡಿ ನಾನು ಕೊಡ್ತೀನಿ. ಯಾರಿಗೆ ಕೊಡ್ತೀನಿ? ರೈತನಿಗೆ ಕೊಡ್ತೀನಿ. ಇದು ಯಾರಿದು? ಕಾಡನ್ನು ಸೇರುತ್ತಾ ಒಣಮರ ಹುಡುಕುತ್ತಾ ಬಡಿಗಾರ. ಯಾರ ಮಕ್ಕಳೇ ಇವ್ರಿಗೇನಂತ ಹೇಳ್ತೀವಿ? ಬಡಿಗಾರರು. ಯಾರ ಕೆಲಸ ಮಾಡ್ತಾರೆ? ಮರವನ್ನೆಲ್ಲ ಕುಯ್ಯೋದು, ಹಾಗೆಯೇ ಹಲಗೆಗಳೆಲ್ಲ ಮಾಡಿ ಕೊಡ್ತಾರಲ್ವಾ? ಏನು ಅಂತ ಹೇಳ್ತೀವಿ ನಾವು ಅವ್ರಿಗೆ? ಕಾರ್ಪೆಂಟರ್ ಅಂತ ಹೇಳ್ತೀವಿ ಅಲ್ವಾ? ಕಾರ್ಪೆಂಟರ್ ಅಲ್ವಾ? ನಮಗೆ ನೋಡಿ, ಡೋರ್ ಎಲ್ಲ ಮಾಡ್ತಾರೆ, ವಿಂಡೋಸ್ ಮಾಡ್ತಾರೆ, ಮರ ಕೆಲಸಗಳನ್ನೆಲ್ಲ ಅವರೇ ಮಾಡ್ತಾರೆ. ಅವ್ರನ್ನೇನು ಅಂತ ಕರಿತೀವಿ? ಬಡಿಗಾರ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಆದರೆ ಇಂಗ್ಲೀಷ್ನಲ್ಲಿ ಕಾರ್ಪೆಂಟರ್ ಅಂತ ಹೇಳ್ತೀವಿ. ಬಟ್ಟೆಯ ಗಂಟನ್ನು ಒಟ್ಟಿಗೆ ಸೇರಿಸಿ ಕತ್ತೆಯ ಬೆನ್ನಲ್ಲಿ ಇರಿಸುವೆನು. ಹರಿಯುವ ನೀರನ್ನು ಕಲುಷಿತಗೊಳಿಸದೆ ಒಗೆಯುವೆನೆಲ್ಲರ ವಸನವನು. ಬಟ್ಟೆ ಗಂಟನ್ನು ಈ ಕೆಲಸ ಯಾರು ಮಾಡ್ತಾರೆ? ಮಡಿವಾಳರು. ಏನು ಅಂತ ಹೇಳ್ತೀವಿ ಮಕ್ಕಳೇ? ಮಡಿವಾಳ ಅಥವಾ ಅಗಸ, ಡೋಬಿ. ಇದು ಬಟ್ಟೆ ಗಂಟನ್ನು, ಎಲ್ಲ ಬಟ್ಟೆಗಳ ಗಂಟನ್ನು ಒಟ್ಟಿಗೆ ಸೇರಿಸಿ ಕತ್ತೆ ಮೇಲೆ ಇಟ್ಕೊಂಡು ನಾನು ಅದನ್ನು ಒಗ್ದು ಕೊಡ್ತೇನೆ. ಅದನ್ನು ಹರಿಯುವ ನೀರನ್ನು, ಹರಿಯುವ ನೀರಿರುತ್ತಲ್ಲ ಹೊಳೆಗಳಲ್ಲಿ ಅಥವಾ ಕೆರೆಗಳಲ್ಲಿ ಹರಿಯುವಂತಹ ನೀರನ್ನು, ನಾನು ಆ ನೀರನ್ನು ಕಲುಷಿತಗೊಳಿಸದೆ ಅಂದರೆ ಮಲಿನ ಗಲೀಜು ಮಾಡದೆ ನಾನು ಎಲ್ಲರ ಬಟ್ಟೆ ವಸನ ಅಂದರೆ ಬಟ್ಟೆ ಎಲ್ಲರ ಬಟ್ಟೆಗಳನ್ನು ಕೂಡ ನಾನು ಚೆನ್ನಾಗಿ ಒಗೆಯುತ್ತೇನೆ ಅಂತೇಳಿ ಹೇಳ್ತಾರೆ. ಯಾರ್ಯಾರು ಕೆಲಸವನ್ನು ಮಾಡುವವರು? ಅಗಸ ಅಥವಾ ಡೋಬಿ. ಕಡಲಲ್ಲಿ ಬಲೆಯನ್ನು ಬೀಸುತ್ತ ಮೀನನ್ನು ಸಡಗರದಿಂದಲೇ ಹಿಡಿಯುವೆನು. ಸಂತೆಗೆ ಸಾಗಿಸಿ ಮಾರಲು ಕುಳಿತರೆ ಸಂಜೆಗೆ ಹಣವನ್ನು ಎಣಿಸುವೆನು. ಕಡಲಲ್ಲಿ, ಕಡಲು ಸಮುದ್ರ, ಸೀ ಕೇಳಿದಿರಲ್ಲ, ಆ ಸಮುದ್ರದಲ್ಲಿ ಬಲೆಯನ್ನು, ಮೀನಿಡಲಿಕ್ಕೆ ಬಲೆಯನ್ನು ಬೀಸಿ ನಾನು ವಿಧ ವಿಧವಾದಂತಹ ಮೀನನ್ನು ಖುಷಿಯಿಂದ, ಸಡಗರದಿಂದ, ಸಂಭ್ರಮದಿಂದ ನಾನು ಹಿಡಿತೇನೆ. ಹಾಗೆಯೇ ಆ ಹಿಡಿದಂತಹ ಮೀನನ್ನು ಫಿಶರ್ಮನ್ ಅಂದರೆ ಆ ಮೀನು ಕೆಲಸ ಮೀನುಗಾರ ಇರ್ತಾರಲ್ವ, ಅವರು ಆ ಹಿಡಿದಂತಹ ಮೀನನ್ನು ಸಂತೆಗೆ ಸಾಗಿಸಿ ಆ ಸಂತೆಯಲ್ಲಿ ತಗೊಂಡೋಗಿ ನಾನು ಅದನ್ನು ಮಾರ್ಲಿಕ್ಕೆ ಕುಳಿತುಕೊಂಡ್ರೆ ನನಗೆ ಸಂಜೆ ಆಗಬೇಕಾದ್ರೆ ತುಂಬ ಹಣ ಸಿಗುತ್ತೆ. ಆ ಬಂದಂತಹ ಹಣವನ್ನು ನಾನು ಕೌಂಟ್ ಮಾಡ್ತೇನೆ, ಎಣಿಸ್ತೇನೆ. ಹಾಗೆ ಕಡಲಲ್ಲಿ ಬಲೆಯನ್ನು ಬೀಸುತ್ತ ಮೀನನ್ನು ಸಡಗರದಿಂದಲೇ ಹಿಡಿಯುವೆನು. ನಾನು ಖುಷಿಯಿಂದ, ಸಂಭ್ರಮದಿಂದ ನಾನು ಮೀನನ್ನು ಹಿಡಿದು ಹಾಗೆ ಅದನ್ನು ಸಂತೆಗೆ ಸಾಗಿಸಿ ನಾನು ಅದನ್ನು ಮಾರಿ ಸಡಗರದಿಂದ ಸಂಜೆ ಹೊತ್ತಿಗೆ ನಾನು ಆ ಹಣವನ್ನು ಎಣಿಸ್ತೇನೆ ಅಂತೇಳಿ ಇಲ್ಲಿ ಹೇಳ್ತಾರೆ. ಇಲ್ಲಿ ಯಾರು ಈ ಕೆಲಸ ಮಾಡೋರು? ಮೀನುಗಾರ. ಏನು ಹೇಳ್ತೀವಿ ಮಕ್ಕಳೇ? ಮೀನುಗಾರ. ಬಲೆಯನ್ನು ಬೀಸಿ ಮೀನು ಹಿಡಿಯೋರು ಮೀನುಗಾರ. ನೆಕ್ಸ್ಟ್, ಹೊಸ ಹೊಸ ಬಗೆಯಲ್ಲಿ ಉಡುಗೆಯ ಹೊಲಿಯುತ್ತ ಮೈಯನ್ನು ಮನವನ್ನು ಬೆಳಗಿಸುವೆ. ಅಪ್ಪನ ಅಮ್ಮನ ಮಕ್ಕಳ ಬಳಗದ ಮೆಚ್ಚುಗೆ ಗಳಿಸಲು ತವಕಿಸುವೆ. ಹೊಸ ಹೊಸ ಬಗೆಯಲ್ಲಿ ಉಡುಗೆಯ ಹೊಲಿಯುತ್ತ, ಉಡುಗೆ ಅಂದರೆ ಬಟ್ಟೆ, ಉಡುಪು, ಡ್ರೆಸ್ ಇರುತ್ತಲ್ವಾ, ಹೊಸ ಹೊಸ ಅಂದರೆ ಹೊಸ ಹೊಸ ರೀತಿಯಲ್ಲಿ, ಬೇರೆ ಬೇರೆ ರೀತಿಯಲ್ಲಿ, ಡಿಸೈನಲ್ಲಿ ನಾನು ಬಟ್ಟೆಗಳನ್ನು ಸ್ಟಿಚ್ ಮಾಡ್ತೀನಿ, ಹೊಲಿತೇನೆ. ಹಾಗೆಯೇ ಎಲ್ಲರೂ ಚಂದ ಕಾಣುವ ಹಾಗೆ, ಎಲ್ಲರೂ ಸುಂದರವಾಗಿ ಕಾಣುವ ಹಾಗೆ ನಾನು ಬಟ್ಟೆಗಳನ್ನ ಹೊಲಿದು ಕೊಡ್ತೀನಿ. ಅವರ ಮನಸ್ಸು ಕೂಡ ಖುಷಿಯಾಗಬೇಕು. ಮೈಯನ್ನು ಮನವನ್ನು ಬೆಳಗಿಸುವೆ. ಅಪ್ಪನ ಅಮ್ಮನ ಮಕ್ಕಳ ಬಳಗದ, ಅಪ್ಪ ಅಮ್ಮ ಮಕ್ಕಳು ಎಲ್ಲರ ಬಟ್ಟೆಗಳನ್ನು ಕೂಡ ನಾನು ವಿಧ ವಿಧವಾಗಿ ಡಿಸೈನಾಗಿ ನಾನು ಸ್ಟಿಚ್ ಮಾಡ್ತೇನೆ. ಹಾಗೆಯೇ ಅವರೆಲ್ಲರ ಮೆಚ್ಚುಗೆಯನ್ನು ಕೂಡ ನಾನು ಗಳಿಸ್ತೇನೆ. ಮೆಚ್ಚುಗೆ ಗಳಿಸಲು ತವಕಿಸುವೆ. ಅವರು ನಾನು ಹೊಲಿದಂತಹ ಡ್ರೆಸ್ಸನ್ನು ಹಾಕಿದ್ಮೇಲೆ ಯಾವ ರೀತಿ ಹೇಳ್ತಾರೆ ಅನ್ನೋದನ್ನು ನಾನು ತವಕಿಸುವೆ, ಕಾಯ್ತಾ ಇರ್ತೀನಿ ಅವರು ಏನು ಹೇಳ್ತಾರೆ ಅನ್ನೋದನ್ನು. ಮೆಚ್ಚುಗೆ ನನ್ನನ್ನು ಅಪ್ರಿಷಿಯೇಟ್ ಮಾಡ್ತಾರೆ, ಚೆನ್ನಾಗಿ ಹೊಲಿತೀಯಾ ಆ ಥರ ಹೇಳ್ತಾರೋ ಅದನ್ನು ಮೆಚ್ಚುಗೆ ಗಳಿಸಲು ನಾನು ತವಕಿಸುವೆ ಅಂತೇಳಿ ಹೇಳ್ತಾರೆ. ಯಾರು ಹೊಸ ಹೊಸ ಬಗೆಯಲ್ಲಿ ನಮಗೆ ಹೊಲಿಗೆ ಅಲ್ಲ ಬಟ್ಟೆಗಳನ್ನ ಹೊಲಿದು ಕೊಡ್ತಾರೆ? ಟೈಲರ್. ಯಾರು ಟೈಲರ್? ಕನ್ನಡದಲ್ಲಿ ಏನಂತೀವಿ ಅವರಿಗೆ? ದರ್ಜಿ. ಏನಂತೀವಿ ಮಕ್ಕಳೇ? ದರ್ಜಿ. ಅವ್ರು ಈ ಪದ್ಯ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಮಕ್ಕಳೇ. ನೀವು ಕೂಡ ಈ ಪದ್ಯವನ್ನು ರಾಗವಾಗಿ ಹಾಡಲಿಕ್ಕೆ ಪ್ರಯತ್ನಿಸಿ. ಧನ್ಯವಾದಗಳು.
ಈ ಪದ್ಯ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಮಕ್ಕಳೇ. ನೀವು ಕೂಡ ಈ ಪದ್ಯವನ್ನು ರಾಗವಾಗಿ ಹಾಡಲಿಕ್ಕೆ ಪ್ರಯತ್ನಿಸಿ. ಧನ್ಯವಾದಗಳು.